ನೆನ್ನೆವರೆಗೂ ಕೂಡ ಗಮನಿಸಿದ್ವಿ ನಾವು ಯಾವ ರೀತಿಯಲ್ಲಿ ಸೋಂಕು ಹೆಚ್ಚಳವಾಗ್ತಾ ಇದೆ ಅನ್ನೋದನ್ನ ಇವತ್ತು ಬರುವಂತ ರಿಪೋರ್ಟ್ ಮೇಲೆ ಕೂಡ ನಮ್ಮ ಚಿತ್ತ ನೆಟ್ಟಿದೆ ಕರ್ನಾಟಕದ ಪಾಲಿಗೆ ಈ ಶನಿವಾರವೂ ಕೂಡ ಕರಾಳವಾಗುತ್ತಾ ಕರಾಳವಾಗಿದೆ ಅನ್ನುವಂತ ಸೂಚನೆ ಯಾಕಂದ್ರೆ ಬೆಳ್ಳಂ ಬೆಳಗ್ಗೆಯೇ ಬೆಂಗಳೂರಿಗೆ ಆಘಾತ ಶಿವಾಜಿ ನಗರದಲ್ಲಿ ಸೂಪರ್ ಸ್ಪ್ರೆಡ್ಡರ್ ನ ಆರ್ಭಟ ಶಿವಾಜಿ ನಗರದ ಹೌಸ್ ಕೀಪರ್ ನಿಂದ ಮತ್ತೆ 14 ಜನಕ್ಕೆ ಪಾಸಿಟಿವ್ 20 ಜನರ ಸ್ಯಾಂಪಲ್ಸ್ ಪೈಕಿ 14 ಜನಕ್ಕೆ ಪಾಸಿಟಿವ್ ಇದರ ಪ್ರಕಾರ ಬರೋಬ್ಬರಿ ಈ ಪೇಷಂಟ್ ನಿಂದ 29 ಮಂದಿಗೆ ಸೋಂಕು ಅಂಟಿದೆ ಪೇಷಂಟ್ ನಂಬರ್ 653 ಹೌಸ್ ಕೀಪಿಂಗ್ ವ್ಯಕ್ತಿ ಆ ಹೌಸ್ ಕೀಪರ್ ನಿಂದಾಗಿ ನೆನ್ನೆ ಅಷ್ಟೇ ನಾವು ನೋಡಿದ್ವಿ 11 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ವು ಮತ್ತೆ ಇಂದು 14 ಜನಕ್ಕೆ ಪಾಸಿಟಿವ್ ನೆನ್ನೆವರೆಗೆ ಒಟ್ಟು 15 ಜನರಿಗೆ ಹರಡಿಸಿರೋದ್ರ ಬಗ್ಗೆ ದೃಢತೆ ಸಿಕ್ಕಿತ್ತು ಮತ್ತೆ ಇಂದು ಬೆಳ್ಳಂಬೆಳಗ್ಗೆ ಆಘಾತಕಾರಿಯಾದಂತ ಅಂಶ ಅಂದ್ರೆ ಇನ್ನು 14 ಮಂದಿಗೆ ಸೋಂಕು ದೃಢಪಡ್ತಾ ಇದೆ ಬರೋಬ್ಬರಿ 29 ಮಂದಿಗೆ ಈ ಸೂಪರ್ ಸ್ಪ್ರೆಡ್ಡರ್ ಕೊರೋನಾವನ್ನ ಅಂಟಿಸಿರುವಂತದ್ದು ಈ ಮೂಲಕ ಶಿವಾಜಿ ನಗರದಲ್ಲಿ ಒಟ್ಟು 25 ಪಾಸಿಟಿವ್ ಪ್ರಕರಣಗಳು ಹೆಚ್ಚಿಗೆ ಆಗಿರುವಂತದ್ದು ನೆನ್ನೆ ಮತ್ತು ಇವತ್ತಿನ ನಾವು ಗಮನಿಸುತ್ತಾ ಹೋದಾಗ ಇವತ್ತು ಮತ್ತೆ 14 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ ಹೀಗಾಗಿ ಶಿವಾಜಿ ನಗರ ಒಂದರಲ್ಲಿ 14 ಪಾಸಿಟಿವ್ ಪ್ರಕರಣಗಳು ಬೆಳ್ಳಂಬೆಳಗ್ಗೆ ಬೆಂಗಳೂರಿಗೆ ಆಘಾತವನ್ನ ಕೊಡ್ತಾ ಇದೆ